ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಜಾಬ್ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀನಿ. ಸೊ ಯಾವುದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಯೂನಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024. ಸೊ ಟೋಟಲ್ ಆಗಿ 1500 ಪೋಸ್ಟ್ಗಳಿದ್ದಾವೆ. ಸೊ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲಿ ಕೂಡ ನೀವು ಜಾಬನ್ನು ಮಾಡ್ಬೋದು. ಸೊ ಲೋಕಲ್ ಬ್ಯಾಂಕ್ ಆಫೀಸರ್ದು ಇದು ಪೋಸ್ಟ್ ನೇಮ್ ಬಂದು. ಸೊ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ 48,480 ರೂಪಾಯಿಂದ ಹಿಡಿದು 85,920 ರೂಪಾಯಿ ತನಕ ಇರುತ್ತೆ ಪರ್ ಮಂತು. ಸೊ ನೋಡ್ಬೋದು ಇಲ್ಲಿ ಯೂನಿಯನ್ ಬ್ಯಾಂಕ್ ಸ್ಟೇಟ್ ವೈಸ್ ವೇಕೆನ್ಸಿ ಡೀಟೇಲ್ಸ್, ಟೋಟಲ್ ಆಗಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಸೀಟ್ ಅವೈಲೇಬಲ್ ಇದೆ ಅಂತ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ 200 ಇದ್ದರೆ, ಆಸಾಮ್ದಲ್ಲಿ 50 ಇದೆ, ಗುಜರಾತು 200, ಕರ್ನಾಟಕ 300, ಕೇರಳ 100, ಮಹಾರಾಷ್ಟ್ರ 50, ಒಡಿಸ್ಸಾ 100, ತಮಿಳ್ನಾಡು 700, ತೆಲಂಗಾಣ 200, ವೆಸ್ಟ್ ಬೆಂಗಾಲ್ 100 ಇದೆ. ಯೂನಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಎಲಿಜಿಬಿಲಿಟಿ ಡೀಟೇಲ್ಸ್ ಬಂದು. ಸೊ ನಿಮ್ಮದು ಯಾವುದೇ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿದರೆ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ತಾ. ಸೊ ಏಜ್ ಲಿಮಿಟ್ ಬಂದು ಆ್ಯಸ್ ಪರ್ ದ ನ್ಯಾಷನಲ್ ಸೆಂಟ್ರಲ್ ಫಾರ್ ದ ಬಯಾಲಜಿಕಲ್ ಸೈನ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ಸ್ ಮಿನಿಮಮ್ 20 ಇಯರ್ಸ್ ಮಿನಿಮಮ್ ಏಜ್ ಶುಡ್ ಬಿ 30 ಇಯರ್ಸ್. ಸೊ ನಿಮಗೆ 20 ವರ್ಷದಿಂದ 30 ವರ್ಷದ ಒಳಗಡೆ ನಿಮಗೆ ಏಜ್ ಇದ್ದರೆ ಸೊ ನೀವು ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಂದು OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇರುತ್ತೆ, SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ ಇರುತ್ತೆ, PW ಕ್ಯಾಂಡಿಡೇಟ್ಸ್ಗೆ 10 ವರ್ಷದ ತನಕ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ಜನರ EWS OBC ಕ್ಯಾಂಡಿಡೇಟ್ಸ್ ರುಪೀಸ್ 850 ರೂಪಾಯಿ ಇರುತ್ತೆ ಇವರಿಗೆ, SC ST PWD ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಇರುತ್ತೆ. ಸೊ ನೀವು ಈ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರೋದು ಆನ್ಲೈನಲ್ಲಿ ಇರುತ್ತೆ. ಹಾಗೆಯೇ ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ಲೈನ್ ಎಕ್ಸಾಮಿನೇಷನ್, ಗ್ರೂಪ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಅಂತ ಕೂಡ ಒಂದು ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ನೀವು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ, ಇದನ್ನು ನೀಟಾಗಿ ನೀವು ನೋಡ್ಕೋಬೇಕಾಗುತ್ತೆ. ಹೌ ಟು ಅಪ್ಲೈ ಯೂನಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಈ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ನೋಡೋದಾದರೆ ನಿಮ್ಮ ID ಪ್ರೂಫ್, ಇಮೇಲ್ ID, ಮೊಬೈಲ್ ನಂಬರ್, ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲದನ್ನು ಕೂಡ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ರೆಫರೆನ್ಸ್ ಪರ್ಪಸ್. ಹಾಗೆಯೇ ಅಪ್ಲಿಕೇಶನ್ ಹಾಕಿದ ಮೇಲೆ ರೆಫರೆನ್ಸ್ ಕೋಡ್ ಅಂತ ಒಂದು ಬರುತ್ತೆ, ಅದನ್ನು ನೀವು ಒಂದು ಕಾಪಿ ಇಟ್ಕೋಬೇಕಾಗುತ್ತೆ, ಅಕ್ನಾಲಜ್ಮೆಂಟ್ ಕಾಪಿ ಅಂತ ಕರೀತಾರೆ ಅದನ್ನು. ಹಾಗೆಯೇ ನೋಡ್ಬೋದು ಇಂಪಾರ್ಟೆಂಟ್ ಡೇಟ್ಸು, ನೀವು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದು 24/10/2024 ಸ್ಟಾರ್ಟ್ ಆಗಿದೆ, ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು ನವಂಬರ್ 13, 2024 ತನಕ ನಿಮಗೆ ಟೈಮ್ ಇದೆ. ಲಾಸ್ಟ್ ಡೇಟ್ ಟು ಪೇ ದ ಅಪ್ಲಿಕೇಶನ್ ಫೀಸ್ 13/11/2024. ಸೊ ಅದೇ ನಿಮಗೆ ನವಂಬರ್ 13 ತನಕ ನಿಮಗೆ ಈ ಒಂದು ಅಪ್ಲಿಕೇಶನ್ ಫೀಸ್ಗೆ ಪೇ ಮಾಡಬೇಕ, ಅಮೌಂಟ್ ಏನು ಪೇ ಮಾಡೋದಿರುತ್ತಲ್ವ ಅದನ್ನು ಪೇ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು ನವಂಬರ್ 13/11/2024 ತನಕ ನಿಮಗೆ ಟೈಮ್ ಇರುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.